ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. 2 ದಿನದಿಂದನೂ ಕೂಡ ಕಂಟಿನ್ಯೂ ಆಗಿ ನಮ್ಮ ವೀಡಿಯೋಸ್ನ ಏನೂ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಆಗಿದ್ದೆ, ಹಾಗಾಗಿ ವೀಡಿಯೋಸ್ ಹಾಕೋದಕ್ಕಾಗಲಿಲ್ಲ. ಸಾರಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ನೀವು ಶೇರ್ ಮಾಡಿ. ಇದರಿಂದ ನಮಗಿನ್ನೂ ಕೂಡ ತುಂಬಾ ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ. ಹಾಗೆ ನಮಗೂ ಕೂಡ ನಿಮ್ಮ ಕಡೆಯೇ ಒಂದು ಎನ್ಕರೇಜ್ಮೆಂಟ್ ಅನ್ನೋದು ಸಿಗುತ್ತೆ. ಇವಾಗ ನಮ್ಮನೆಯವರು ಫಸ್ಟು ಇಲ್ಲಿ ಕಾಯಿ ಸುಲಿತಾ ಇದ್ದಾರೆ. ಇವತ್ತು ಟಿಫನ್ಗೆ ಮತ್ತು ಸಾಂಬಾರು ಮಾಡೋದಕ್ಕೆ ಅಡುಗೆಗೆಲ್ಲ ಬೇಕೇ ಬೇಕು ಇವತ್ತು ಕಾಯಿ. ಹಾಗಾಗಿ ನಮ್ಮನೆಯವರು ಇವತ್ತು ಕಾಯಿ ಸುಲಿತಾ ಇದ್ದಾರೆ. ನಾವು ರೆಡಿ ಕಾಯಿ ಏನು ತರೋದಿಲ್ಲ, ಈ ರೀತಿ ಸಿಪ್ಪೆ ಸಮೇತ ಇರುತ್ತಲ್ವ, ಆ ಕಾಯಿನ ತಂದಿಟ್ಕೊಂಡಿರ್ತೀವಿ. ಆ ಕಾಯಿನ ಈ ರೀತಿ ನಾವು ಸುಲಿತೀವಿ. ಕೆಲವೊಂದು ಕಡೆ ಎಲ್ಲ ಕಾಯಿ ಸುಲಿಯೋದಕ್ಕೆ ಒಂಥರ ಏನೋ ಮಿಷಿನ್ ಆ ಥರ ಎಲ್ಲ ಯೂಸ್ ಮಾಡ್ತಾರೆ, ಆದರೆ ನಮ್ಮನೇಲೆಲ್ಲ ಈ ರೀತಿ ಮಚ್ಚಲ್ಲೇ ನಾವು ಕಾಯಿನೆಲ್ಲ ಸುಲಿಯೋದಂಗೆಲ್ಲ ಮಾಡ್ತೀವಿ. ಮತ್ತು ಕಟ್ಟಿಗೆ ಸಹ ನಾವು ಇದರಲ್ಲೇ ಕಡಿಯೋದಂಗೆಲ್ಲ ಮಾಡ್ತಾ ಇರ್ತೀವಿ. ಇವತ್ತು ತುಂಬಾ ಸ್ಪೆಷಲ್ ಆಗಿರುವಂಥ ರೆಸಿಪಿ ವೀಡಿಯೋಸ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ಕಾಯಿ ಸುಲಿತಾ ಇದ್ದರೆ ನನ್ನ ಮಗ ನಿಂತ್ಕೊಂಡು ಅದನ್ನು ವಿಡಿಯೋ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಕಸ ಗುಡಿಸಿ ಹೊರಗಡೆ ಎಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ನಾನು ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ಅಂಗಡಿಗೆ ಹೋಗ್ತಾ ಇದ್ದೆ. ಇನ್ನು ಹಾಲು ಸಹ ತಂದಿರಲಿಲ್ಲ, ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ಕೆಲಸ ಕೂಡ ಲೇಟಾಗಿ ಆಗ್ತಾ ಇದೆ. ಇವತ್ತು ಅಷ್ಟೊಂದೇನು ಅಂದರೆ ಪೂಜೆ ಆ ಥರ ಏನೂ ಮಾಡೋದಿಲ್ಲ ಇವತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದು. ಅದಕ್ಕೋಸ್ಕರ ಈಗ ಫಸ್ಟ್ ಹೋಗಿ ಹಾಲು ತಂದುಬಿಡ್ತೀನಿ, ಮತ್ತು ಟಿಫನಿಗೆ ಏನು ಬೇಕೋ ಅದನ್ನು ತರ್ತೀನಿ ಅಂತ ಹೇಳಿಬಿಟ್ಟು ನಾನು ಹೋದೆ. ಅಂಗಡಿಗೆ ಹೋಗಿ ಬರೋಷ್ಟರಲ್ಲಿ ಇದೆಲ್ಲ ಆಗಿರುತ್ತಲ್ವ, ಅದಕ್ಕೋಸ್ಕರ ನಾನು ಕೂಡ ಒಂದೊಂದು ಸಲ ಕಾಯಿ ಎಲ್ಲ ಸುಲಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ ಇವಾಗ ನಮ್ಮನೆಯವ್ರು ಇಲ್ಲ ಅಂದರೆ ನಾನಂತರೂ ಸುಲ್ಕೊಂಡು ಮತ್ತು ಅಡುಗೆ ಎಲ್ಲ ಮಾಡ್ಕೋಬೇಕಲ್ವ, ಹಾಗೆ ಇದ್ದರೆ ಆಗೋದಿಲ್ಲ. ಮತ್ತು ಇಲ್ಲಾಂದರೆ ಅಂಗಡಿಗೆ ಹೋಗಿ ಮತ್ತು ಕಾಯಿ ತರಬೇಕು. ಅದಕ್ಕೋಸ್ಕರ ಮನೇಲಿ ಹೇಗಿದ್ರು ಕಾಯಿ ಇರ್ತಾವಲ್ಲ, ಅದಕ್ಕೋಸ್ಕರನೇ ನಾನು ಅವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ. ಟ್ರೈ ಮಾಡಿ ಒಂದು ಸ್ವಲ್ಪ ಕಲ್ತಿದ್ದೀನಿ, ಪರವಾಗಿಲ್ಲ, ಅವ್ರಿಗಿಂತ ಅಷ್ಟೊಂದೇನಿಲ್ಲ, ಸ್ವಲ್ಪ ಬೆಟರಾಗಿ ಕಲ್ತಿದ್ದೀನಿ. ನಮ್ಮನೆಯವ್ರಿಗೆ ಫಸ್ಟಿಗೆ ಬರ್ತಾನೇ ಇರಲಿಲ್ಲ, ಬಟ್ ಇವಾಗಿವಾಗ ಎಲ್ಲ ಕೂಡ ಅವ್ರಿಗೂ ಕೂಡ ಬರ್ತಾ ಇದೆ. ಇವಾಗ ಟೀ ಮಾಡೋದಕ್ಕೂ ಕೂಡ ಇಟ್ಟಿದೆ, ಒಂದು ಸೈಡ್ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಟೀ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ಲೇಟಾಗಿ ಎದ್ದುಬಿಟ್ರೆ ಸಾಕು, ಎಲ್ಲ ಕೆಲಸನೂ ಕೂಡ ಲೇಟ್ ಲೇಟಾಗಿ ಹೋಗ್ತಾ ಇರುತ್ತೆ. ಸ್ವಲ್ಪ ಬೇಗ ಎದ್ದು ಏನಾದರೂ ಕೆಲಸ ಮಾಡ್ಕೊಂಡ್ವಿ ಅಂದರೆ ಅವತ್ತು ಇಡೀ ದಿನ ಕೂಡ ನಾವು ಫುಲ್ ಫ್ರೀ ಆಗಿರ್ತೀವಿ. 9 ಗಂಟೆ ಒಳಗಡೆ ಎಲ್ಲ ಕೆಲಸನೂ ಕೂಡ ಮುಗ್ದೋಗುತ್ತೆ. ತುಂಬ ಸಲ ನನಗೆ ಅದು ತುಂಬ ಇಷ್ಟ ಆಗುತ್ತೆ, ಆ ಥರ ಎದ್ದು ಬೇಗ ಕೆಲಸ ಮುಗಿಸಿ ಆರಾಮಾಗಿ ಕುತ್ಕೊಳ್ಳೋದು. ಆದರೆ ಇವತ್ತು ಏನು ಕೆಲಸ ಇಲ್ವಲ್ಲ ಬಿಡು ಅಂತ ಹೇಳಿಬಿಟ್ಟು ಲೇಜಿ ಮಾಡಿ ಸ್ವಲ್ಪ ಲೇಟಾಗಿದ್ದೆ, ಹಾಗಾಗಿ ಸ್ವಲ್ಪ ಕೆಲಸ ಅನ್ನೋದು ಜಾಸ್ತಿನೇ ಅಂತ ಕಾಣ್ತಾ ಇದೆ. ಮತ್ತು ಟೈಮ್ ಕೂಡ ಬೇಗ ಬೇಗನೇ ಆಗ್ತಾ ಇದೆ, ಕೆಲಸ ಮಾತ್ರ ಸ್ಲೋ ಆಗ್ತಾ ಇದೆ. ನನಗೇ ಒಂಥರ ಬೇಜಾರಾಗ್ತಾಯಿದೆ, ಥೂ ಏನಕ್ಕಾದ್ರೂ ಸ್ವಲ್ಪ ಲೇಟಾಗಿ ಎದ್ದು ಅಂತ ಅನಿಸ್ತಾ ಇದೆ. ಹಾಗೆ ರಾತ್ರಿನೇ ಮಕ್ಕಳಿಗೆ ಹಾಗೆ ನಮ್ಮನೆಯವ್ರಿಗೆ ತಿನ್ನೋದಕ್ಕೋಸ್ಕರ ದ್ರಾಕ್ಷಿ ನೆನೆ ಹಾಕಿದ್ದೆ, ಹಾಗೆ ಅದ್ರ ಜೊತೆಗೇ ಕಾಳುಗಳನ್ನ ನೆನೆ ಹಾಕಿದ್ದೆ. ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಪ್ರೋಟೀನ್ ಅನ್ನೋದು ಸಿಗುತ್ತೆ, ಅವರು ಹೆಲ್ತ್ ಕೂಡ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಇದಂತೂ ನಮ್ಮನೇಲಿ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಕಡಲೆಕಾಳು, ಶೇಂಗಾ, ಹೆಸರುಕಾಳು, ಹಾಗಾಗಿ ಸುಮ್ಮನೆ ಏನಕ್ಕೆ ಹಾಗೆ ಇಕ್ಕೋದು, ಅದನ್ನು ಈ ರೀತಿ ನೆನೆ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು ನೆನೆ ಹಾಕಿದ್ದೀನಿ. ಇವತ್ತು ಟಿಫನಿಗೆ ಹೆಸರುಕಾಳು ದೋಸೆ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಇವಾಗ ಬೇಸಿಗೆಗಾಲ, ಅದರಲ್ಲೂ ಬಿಸಿಲು ಮಾತ್ರ ಸಕ್ಕತ್ತಾಗಿದೆ. ಇವಾಗ ಒಂದು 4-5 ದಿನದಿಂದನೂ ಕೂಡ ತುಂಬಾ ಬಿಸಿಲಿದೆ, ಅದಕ್ಕೋಸ್ಕರ ತಂಪಾಗಲಿ ಮೈ ಅಂತ ಹೇಳಿಬಿಟ್ಟು ನಾನಿಲ್ಲಿ ಹೆಸರುಕಾಳು ದೋಸೆ ಮಾಡೋದಕ್ಕೆ ನೆನೆ ಹಾಕಿದ್ದೀನಿ. ರಾತ್ರಿ ನೆನೆ ಹಾಕಿದ್ದೆ ನಾನು ಇದನ್ನ, ಹೆಸರುಕಾಳು, ಹಾಗೆ ಅಕ್ಕಿ, ಒಂದು ಸ್ವಲ್ಪ ಉದ್ದಿನ ಬೇಳೆ, ಹಾಗೆ ಕಡಲೆಬೇಳೆ, ಇದಿಷ್ಟು ನೆನೆ ಹಾಕಿದ್ದೆ. ಇವಾಗ ಟೀ ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂದ್ಕೊಂಡು ಇವಾಗ ಟೀ ಕುಡಿಯೋದಕ್ಕಂತ ಕೂತಿದ್ದೀನಿ. ನಮ್ಮನೆಯವರು ಟೀನ ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದೊಂದ್ಸಲ ಹೇಳ್ತೀನಿ ರೀ ಟೀ ಮಾಡಿಕೊಡ್ರಿ ಅಂದರೆ, ಅವರಿಗೆ ಸರಿ ಮಾಡಬೇಕು ಅಂತ ಅನಿಸಿದರೆ ಮಾಡಿಕೊಡ್ತಾರೆ, ಇಲ್ಲಾಂದರೆ ಇಲ್ಲ ಹೋಗಿ ನೀನೇ ಟೀ ಮಾಡ್ಕೊಂಡು ಕುಡಿ ಅಂತ ಹೇಳ್ತಾರೆ. ಇವತ್ತು ಇಬ್ಬರು ಕೂಡ ಜೊತೆಗೆ ಕುತ್ಕೊಂಡು ಟೀ ಕುಡಿತಾ ಕೂತಿದ್ದೀವಿ. ಭ್ರಮರ ಇನ್ನೂ ಕೂಡ ಮಲ್ಕೊಂಡಿದ್ಲು, ಅಜಯ್ ಆಗಲೇ ಎದ್ದಿದ್ದಾನೆ, ಅವನು ಆಟಾಡ್ತಾ ಇದ್ದಾನೆ.
ನಾನು ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡ್ಕೊಂತ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಟೀ ಕುಡಿತಾ ಇದ್ವಿ. ಈ ರೀತಿ ಜೊತೆಗೆ ಕೂತ್ಕೊಂಡು ಟೀ ಕುಡಿಯೋದು ನಂಗೆ ತುಂಬ ಇಷ್ಟ, ಯಾಕಂದರೆ ಅವಾಗ ಏನಾದರೂ ಮಾತಾಡ್ತಾ ಇರ್ತೀವಿ ನಾನು ನಮ್ಮ ಮನೆಯವರು. ಏನೋ ಒಂದು ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೊಳಂಗೆ ಇವಾಗ, ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು. ಹಾಗೆ ಟೀ ಕುಡ್ದಾದ್ಮೇಲೆ ಇನ್ನೇನು ನೆಕ್ಸ್ಟ್ ಟಿಫನ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ಮಕ್ಕಳು ಕೂಡ ಹಸ್ಕೊಂಡಿರ್ತಾರೆ. ಅದರಲ್ಲಿ ಇವತ್ತು ಎರಡು ಥರ ನಾನು ಟಿಫನ್ ಮಾಡಿದ್ದೆ. ಒಂದು ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು, ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕಾಗಲಿಲ್ಲ. ಹಾಗೆ ಹೆಸ್ರುಕಾಳು ದೋಸೆ, ಹೆಸ್ರುಕಾಳು ದೋಸೆ ಮಾತ್ರ ಸಖತ್ತಾಗಿತ್ತಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಅದು ಯಾವ ರೀತಿ ಮಾಡೋದಂತ ಹೇಳಿ ನಾನು ತೋರಿಸ್ತೀನಿ. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆ ಟೈಮಲ್ಲಿ ಏನಪ್ಪ ಟಿಫನ್ ಮಾಡೋದು ಅಂತ ನಾವು ನೈಟ್ ಯೋಚನೆ ಮಾಡೋ ಟೈಮಲ್ಲಿ ಈ ರೀತಿ ಮಾಡ್ಕೋಬೋದು. ಇಲ್ಲಾಂತ ಹೇಳಿದರೆ ಬೆಳಗ್ಗೆ ನಾವು ಸ್ವಲ್ಪ ಏನಾದರೂ ಬೇಗ ಎದ್ದರೂ ಕೂಡ, ಒಂದು 5 ಗಂಟೆಗೆ ಎದ್ದರೆ, ಒಂದು 5 ಗಂಟೆ ಹಂಗೆ ನಾವು ಈ ಒಂದು ಕಾಳುಗಳನ್ನೆಲ್ಲ ನೆನೆ ಹಾಕಿದರೂ ಕೂಡ ಒಂದು 7 ಗಂಟೆ ಹಂಗೆ ನಾವು ರುಬ್ಕೊಂಡು ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಇವಾಗ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಸೂಪರಾಗಿರುತ್ತೆ ಚಟ್ನಿ. ಈ ರೀತಿ ಒಂದು ಸಲ ನೀವು ಮಾಡ್ಕೊಂಡು ನೋಡಿ. ನಾನು ಫಸ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈ ಎಣ್ಣೆಗೆ ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈ ಹಸಿಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರೊಳಗಡೆ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಶೇಂಗಾನ ಎಣ್ಣೆ ಒಳಗಡೆ ಫ್ರೈ ಮಾಡಿಕೊಂಡು ನೀವು ಚಟ್ನಿ ಮಾಡ್ಕೊಂಡು ನೋಡಿ, ಟೇಸ್ಟ್ ಅನ್ನೋದು ಸೂಪರಾಗಿರುತ್ತೆ, ಒಂದು ರೀತಿ ಡಿಫ್ರೆಂಟ್ ಆಗಂತ ಅನಿಸುತ್ತೆ. ಹಾಗೆ ಇಲ್ಲಿ ನಾನು ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಾಗೆ ಶೇಂಗಾ ಮತ್ತು ಉರಿದಿರೋಂಥ ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು. ಜೀರಿಗೆ ಸೇರಿಸ್ಕೊಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಂತ ಅನಿಸುತ್ತೆ, ಹಾಗೆ ಡೈಜೆಷನ್ ಕೂಡ ಆಗುತ್ತೆ. ಅಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ಡೈಜೆಷನ್ ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿನೇ ಬರ್ತಾ ಇರುತ್ತೆ ನಮಗೆಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಜೀರಿಗೆ ಯೂಸ್ ಮಾಡೋದ್ರಿಂದ ನಮಗೆ ಡೈಜೆಷನ್ ಅನ್ನೋದು ಚೆನ್ನಾಗಾಗುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಹುಣ್ಸೆಹಣ್ಣು ಹಾಕ್ತೇ ಇದ್ರೂ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಆದರೆ ನಮ್ಮ ಮನೇಲಿ ಸ್ವಲ್ಪ ಹುಳಿ ಅಂತ ಅನಿಸ್ಬೇಕಂದ್ರೆ ತುಂಬ ಹುಳಿ ಇರಬಾರ್ದು, ಒಂಚೂರು ಹುಳಿ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಅದು ಬೇಕಾದ್ರೆ ಹಾಕ್ಕೊಂಡು ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಆದರೂ ಕೂಡ ಟೇಸ್ಟ್ ಅನ್ನೋದು ಏನು ವ್ಯತ್ಯಾಸ ಇರಲ್ಲ, ಟೇಸ್ಟ್ ಸೂಪರಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನಾನು ಚಟ್ನಿ ರುಬ್ಕೊಂಬಂದೆ, ಅದನ್ನು ನಿಮ್ಗೆ ತೋರಿಸ್ಲಿಲ್ಲ, ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ದೋಸೆ ಮಾಡೋದಕ್ಕೆ ದೋಸೆಗೆ ಹಿಟ್ಟು ರುಬ್ಕೋಬೇಕಲ್ಲ, ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ ನಾನೇನು ನೆನೆ ಹಾಕಿದ್ದು ಕಾಳು ಅಕ್ಕಿ ಬೇಳೆ ಅದೆಲ್ಲದನ್ನು ಕೂಡ ಇವಾಗ ನಾನು ರುಬ್ಕೊಂಡ್ಬಿಡ್ತೀನಿ. ಒಂದು ಟ್ರಿಪ್ಪಿಗೆ ನಾನು ರುಬ್ಕೊಂಡ್ರೆ ನನಗೆ ಈ ಒಂದು ಹಿಟ್ಟಲ್ಲಿ ಒಂದು 7 ರಿಂದ 8 ದೋಸೆ ಆಗುತ್ತೆ. ನಾನು 1 ಕಪ್ಪು ಅಕ್ಕಿ ಹಾಕಿದ್ದೆ, 1/2 ಕಪ್ಪಷ್ಟು ಹೆಸರು ಕಾಳು, 1-2 ಸ್ಪೂನಷ್ಟು ಇದು ಉದ್ದಿನ ಬೇಳೆ ಕಡಲೆಬೇಳೆ ಇಷ್ಟನ್ನು ಹಾಕಿದ್ದೀನಿ. ಇದಕ್ಕೆ ರೈಸ್ ಆಗಲಿ ಏನು ಅಂದರೆ ನಾವು ಅನ್ನ ಎಲ್ಲ ಹಾಕ್ಕೋತೀವಿ ನೋಡಿ ದೋಸೆ ಮಾಡ್ಕೋಬೇಕಾರೆ, ಆ ಥರ ಏನು ಹಾಕೋದು ಬೇಡ ರುಬ್ಬೋದಕ್ಕೆ. ಇಷ್ಟನ್ನು ಹಾಕ್ಕೊಂಡು ನೀವು ರುಬ್ಕೊಂಡು ನೀವು ದೋಸೆನ ರೆಡಿ ಮಾಡ್ಕೋಬೋದು. ಈಗ ಹಿಟ್ಟು ಕೂಡ ರೆಡಿ ಇದೆ. ಈ ಹಿಟ್ಟಿಗೆ ನಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು, ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೋಬೇಕು. ಅಡುಗೆ ಸೋಡಾ ಏನಕ್ಕಂದರೆ ದೋಸೆ ಚೆನ್ನಾಗಿ ಬರುತ್ತೆ, ಮತ್ತು ಇವಾಗ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಅಡುಗೆ ಸೋಡಾ ಅಂತೂ ಬೇಕೇ ಬೇಕು. ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡ್ತೀನಿ, ತುಂಬ ಹೊತ್ತಿನ ಇಡೋದು ಬೇಡ. ಮತ್ತು ಇದಕ್ಕೆ ಮೊಸರು ಕೂಡ ನಾವು ಸೇರಿಸೋದು ಬೇಡ, ಯಾಕಂದರೆ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ನಮ್ಗೆ ಕೆಲವೊಂದು ಸಲ ಮೊಸರೆಲ್ಲ ಸೇರಿಸ್ತೀವಿ. ಆದರೆ ಇದಕ್ಕೆ ಯಾವುದು ಬೇಡ, ಮೊಸರು ಬೇಡ, ಏನು ಬೇಡ. ನಾವು ಗೋಧಿ ದೋಸೆ ಮಾಡ್ಕೊಂಡು ತಿಂದಿರ್ತೀವಿ, ನಾರ್ಮಲ್ ದೋಸೆನೂ ಕೂಡ ಮಾಡಿರ್ತೀವಿ, ಮತ್ತು ರಾಗಿ ದೋಸೆನೂ ಕೂಡ ಮಾಡ್ಕೊಂಡು ತಿಂತೀವಿ. ಆದರೆ ಈ ರೀತಿ ಒಂದು ಸಲ ಹೆಸರುಕಾಳು ದೋಸೆ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾತ್ರ ಹೇಳೋದಕ್ಕೆ ಬಾಯೇ ಬರೋದಿಲ್ಲ, ಅಷ್ಟು ಸೂಪರಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ಡಯಟ್ ಮಾಡೋ ಅಂಥವ್ರು, ಇಲ್ಲ ಎಕ್ಸಸೈಸ್ ಮಾಡೋ ಅಂಥವ್ರು, ಇಲ್ಲಾಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದವರು ಈ ಒಂದು ದೋಸೆನ ನೀವು ಟ್ರೈ ಮಾಡಿ. ಬೆಳಗಿನ ಟೈಮಲ್ಲಿ ನೀವು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊಂಡು ತಿನ್ನೋಡಿ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇನ್ನೊಂದು ಏನಂದರೆ, ರೈಸ್ ಐಟಮ್ ಜಾಸ್ತಿ ನಾವು ತಿನ್ನಬಾರ್ದು ಅಂತ ಎಲ್ಲ ಹೇಳ್ತೀವಲ್ವಾ, ಈ ರೀತಿ ನೀವು ದೋಸೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಂತ ಅನಿಸುತ್ತೆ. ನೀವು ಇದಕ್ಕೆ ಎಣ್ಣೆ ಬದಲು ಒಂಚೂರು ತುಪ್ಪ ಹಾಕ್ಕೊಂಡು ಮಾಡ್ಕೊಂಡು ದೋಸೆನ ತಿನ್ಬೋದು. ನಾನು ಫಸ್ಟ್ ದೋಸೆ ಚಿಕ್ಕದು ಏನಕ್ಕೆ ಹಾಕಿದೆ ಅಂದರೆ, ನನ್ನ ಮಗಳಿಗೋಸ್ಕರ ಈ ಫಸ್ಟ್ ದೋಸೆ ಹಾಕ್ತಾ ಇದ್ದೀನಿ. ಅವಳು ತುಂಬ ಹೊತ್ತಿಂದ ಕೇಳ್ತಾ ಇದ್ದಾಳೆ, ಅಮ್ಮ ಕೊಡು ಫಸ್ಟು ನಂಗೆ ದೋಸೆ ಮಾಡಿ ಅಂತ ಹೇಳಿ, ಹಾಗಾಗಿ ಚಿಕ್ಕ ದೋಸೆ ಹಾಕಿದ್ದೀನಿ. ಈ ದೋಸೆನ ಫಸ್ಟು ನನ್ನ ಮಗಳಿಗೆ ಕೊಟ್ಟು ಅದಾದಮೇಲೆ ನಾನು ನಮಗೆಲ್ಲ ದೋಸೆ ಹಾಕ್ಕೋತೀನಿ. ಮತ್ತು ಹಿಟ್ಟೇನಾದರೂ
ಅಂದರೆ ಹಾಗೆ ಸ್ವಲ್ಪ ಉಳೀತು ಅಂದರೆ ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಸಂಜೆ ಟೈಮಲ್ಲಿ ನೀವು ದೋಸೆ ಥರ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂತ ಹೇಳಿದರೆ ಬೆಳಗ್ಗೆ ಟೈಮಲ್ಲಿ ಮತ್ತೆ ನೆಕ್ಸ್ಟ್ ಡೇ ಕೂಡ ನೀವು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗೇ ಇರುತ್ತೆ. ಆದರೆ ಹಿಟ್ಟು ಜಾಸ್ತಿ ಇದೆ ಅಂದಾಗ ನೀವು ನೋಡ್ಕೊಂಡಿರ್ತೀರಲ್ವ ರುಬ್ಬಿದಾಗ, ಆವಾಗಲೇ ಎತ್ತಿಟ್ಕೊಂಡ್ಬಿಡ್ಬೇಕು. ಅದಕ್ಕೆ ಉಪ್ಪು ಸೋಡಾ ಏನೂ ಸೇರಿಸ್ದೇ ಎತ್ತಿಟ್ಕೋಬೇಕು. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದಕ್ಕೆ ಉಪ್ಪು ಹಾಗೆ ಸೋಡಾನ ಸೇರಿಸಿ ನೀವು ದೋಸೆ ಮಾಡ್ಕೋಬೋದು. ನೋಡಿ, ಇವಾಗ ದೋಸೆ ಕೂಡ ರೆಡಿ ಆಯಿತು. ಇದಕ್ಕೆ ಚಟ್ನಿ ಹಾಕಿ ನನ್ನ ಮಗಳಿಗೆ ಕೊಟ್ಬಿಟ್ರೆ ತಿಂತಾಳೆ. ಈ ಒಂದು ದೋಸೆಗೆ ಮಾತ್ರ ಅವಳು ಚಟ್ನಿ ತಿಂತಾಳೆ. ನಾವು ನಾರ್ಮಲ್ ದೋಸೆ ಮಾಡಿದರೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಅಂತೂ ಬೇಕೇ ಬೇಕು. ಈ ದೋಸೆನ ತುಂಬ ಇಷ್ಟಪಟ್ಟು ತಿಂತಾಳೆ. ಇವಾಗ ಸ್ವಲ್ಪ ದೋಸೆನ ದೊಡ್ಡದಾಗಿ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ದೊಡ್ಡದಾಗಿ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಂತ ಅನಿಸುತ್ತೆ. ಪುಟ್ಟ ದೋಸೆ ಅಂದರೆ ಸಣ್ಣ ಮಕ್ಕಳಿಗೆ ಚೆನ್ನಾಗೆ, ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ದೋಸೆ ಹಾಕಿದ್ದೀನಿ. ಇದು ಅಂಟ್ಕೊಂಬಿಡುತ್ತಾ ದೋಸೆ ಬರೋದಿಲ್ವಾ ಅಂತ ಏನು ಅನ್ಕೋಬಿಡಿ, ದೋಸೆ ಚೆನ್ನಾಗೇ ಬರುತ್ತೆ, ಏನು ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೀವು ಸ್ವಲ್ಪ ಕ್ರಿಸ್ಪಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಮೆತ್ತಗಿದ್ರು ಕೂಡ ಚೆನ್ನಾಗೇ ಇರುತ್ತೆ. ಬಿಸಿ ಬಿಸಿಯಾಗಿ ತಿಂತಾ ಇದ್ರಂತೂ ಎರಡು ದೋಸೆ ತಿನ್ನೋರು ನಾಲ್ಕು ದೋಸೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನನಗೆ ಇದು ಹೊಸದಂತ ಹೇಳ್ಬೋದು ಈರುಳ್ಳಿ ಹಾಕಿ ತಿನ್ನೋದು. ನಾರ್ಮಲಾಗಿ ನಾನು ದೋಸೆ ಏನು ಫಸ್ಟಿಗೆ ಹಾಕಿದ್ನೋ ಅದೇ ರೀತಿ ಮಾಡ್ಕೊಂಡು ತಿಂತಿದ್ದೆ. ಬಟ್ ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಯಾಕೋ ಡಿಫ್ರೆಂಟ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮಿಂದ ಇದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ರಿಗೂ ಕೂಡ ದೋಸೆ ಹಾಕ್ಕೊಟ್ಟಿದ್ದಾಯಿತು. ಇನ್ನೇನು ನಂದು ಬ್ರೇಕ್ಫಾಸ್ಟ್ ಟೈಮ್ ಇದು, ಹಾಗಾಗಿ ದೋಸೆ ಜೊತೆಗೆ ನೋಡಿ ಚಟ್ನಿ ಕೂಡ ರೆಡಿ ಇದೆ. ಹಾಗೆ ಮಾವಿನಹಣ್ಣು ಯಾರಿಗಿಷ್ಟ ಇಲ್ಲ ಹೇಳಿ, ಜೊತೆಗೆ ಒಂದು ಎರಡು ಪೀಸಷ್ಟು ಮಾವಿನಹಣ್ಣು ಇಟ್ಕೊಂಡು ದೋಸೆ ತಿಂತಾ ಇದ್ರೆ ಆಹಾ ಸೂಪರಾಗಿರುತ್ತೆ. ಇನ್ನೂ ಎರಡು ದೋಸೆ ಹಾಕ್ಕೊಂಡು ತಿನ್ನೋಣ ಅನ್ನೋಷ್ಟು ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ಹಾಗೆ ನಮ್ಮ ಮನೆಯವ್ರು ಬಂದುಬಿಟ್ಟು ನನಗೂ ಒಂದು ದೋಸೆ ಕೊಡು ಅಂತ ಕೇಳಿದರು. ಅವರಿಗೋಸ್ಕರ ನಾನು ಆಲ್ರೆಡಿ ದೋಸೆ ಹಾಕ್ಬಿಟ್ಟು ಪ್ಲೇಟಲ್ಲಿ ಎತ್ತಿಕ್ಕಿದ್ದೆ. ಅವರಿಗೆ ದೋಸೆ ಹಾಕಿ ಕೊಟ್ಟಿದ್ದೆ, ಅವ್ರು ತಿಂದಾದ್ಮೇಲೆ ಮತ್ತೆ ಕೇಳ್ತಾರೆ ಅಂತ ಗೊತ್ತಿತ್ತು, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಅದಕ್ಕೋಸ್ಕರ ಅವರಿಗೆ ಸಪ್ರೇಟಾಗಿ ಮತ್ತೆ ದೋಸೆ ಹಾಕಿ ಸೈಡಲ್ಲಿ ಎತ್ತಿಕ್ಕಿದ್ದೆ, ಅದನ್ನು ಅವ್ರಿಗೆ ಕೊಟ್ಟೆ. ಇವಾಗ ನಾನು ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ದೀನಿ. ಎಲ್ರದ್ದು ಟಿಫನ್ ಆದಮೇಲೆ ನಾನು ಟಿಫನ್ ಮಾಡೋದು, ಯಾಕಂದರೆ ಅವಾಗ ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ಟಿಫನ್ ಮಾಡ್ಬೋದು ಮಕ್ಕಳದೆಲ್ಲ ಆದಮೇಲೆ. ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ಮಕ್ಕಳಿಗೆ ಇನ್ನು ಟಿಫನ್ನೇ ತಿನ್ನಿಸಿಲ್ವಲ್ಲ ಅಂತ ಹೇಳಿಬಿಟ್ಟು ತಲೆ ಒಂಥರ ಅನಿಸ್ತಾ ಇರುತ್ತೆ, ಅದಕ್ಕೋಸ್ಕರ ನನ್ನ ಮನಸ್ಸು ಕೂಡ ಬರೋದಿಲ್ಲ. ಅದಕ್ಕೆ ಫಸ್ಟ್ ಅವ್ರಿಗೆ ಟಿಫನ್ ಮಾಡಿಸಾದ್ಮೇಲೆ ನಾನು ಟಿಫನಿಗೆ ಕೂರ್ತೀನಿ, ಆವಾಗ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ಟಿಫನ್ ಮಾಡ್ತೀನಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನೋಡಿ ನನ್ನ ಮಗಳು ಯಾವ ರೀತಿ ಮಾವಿನಣ್ಣು ತಿಂತ ನಿಮಗೆ ಎಕ್ಸ್ಪ್ರೆಷನ್ ತೋರಿಸ್ತಾ ಇದ್ದಾಳೆ. ಅವಳಿಗಂತೂ ಕ್ಯಾಮ್ರಾ ಮುಂದೆ ಏನಾದರೂ ತಿನ್ನೋದಕ್ಕೆ ತುಂಬ ಇಷ್ಟ, ಮತ್ತು ಏನಾದರೂ ಮಾತಾಡೋದಕ್ಕೆ ತುಂಬ ಇಷ್ಟಪಡ್ತಾಳೆ. ನನಗಿಂತ ಜಾಸ್ತಿ ಯೂಟ್ಯೂಬ್ನ ಇಷ್ಟಪಡೋದು ನನ್ನ ಮಗಳೇ. ಒಂದೊಂದ್ಸಲ ಫೋನ್ ಇಟ್ಕೊಂಡು ಅವಳೇ ಮಾತಾಡ್ತಿರ್ತಾಳೆ, ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ನೀನು ಸ್ವಲ್ಪ ತೊದಲಿಸ್ಕೊಂಡು ಹೇಳ್ತಾ ಇರ್ತಾಳೆ. ಅದನ್ನು ಕೇಳೋದೆ ನಂಗೆ ತುಂಬ ಖುಷಿಯಾಗುತ್ತೆ ಅವಳು ನೋಡ್ತಾ ಇದ್ರೇ. ಸೊ ಇಷ್ಟು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ, ಹಾಗೆ ಹೊಸದಾಗಿ ಚಾನಲ್ನ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ, ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಷ್ಟು, ಬಾಯ್ ಫ್ರೆಂಡ್ಸ್.